ಅಥವಾ ತಮ್ಮನ ಸಮಾನ ಹೇಳಬೇಕು.
ಏಕೆಂದರೆ ಈ ಮನೆಯಲ್ಲಿ ಅವನಿಗೆ ಅರ್ಧ ಹಕ್ಕು ಮೀಸಲಾಗಿ ಇರುತ್ತೆ. ಏಕೆಂದರೆ ವಿಕ್ರಾಂತ್ ನನ್ನ ಬಲಗೈ ಬಂಟನಾಗಿ ಅಷ್ಟೇ ಅಲ್ಲ, ವಿಕ್ರಾಂತ್ ನನ್ನ ಆಯುಧ ಕೂಡ ಅವನು. ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ, ನಾನು ಈಗೇನು ಮನಸ್ಸು ಮುನಿಸಿಕೊಳ್ಳುವ ಸೂರ್ಯಕಾಂತ, ನೀನೇನು ಹೊರಗಿನವನೇ? ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನನ್ನ ಕೈಯಲ್ಲಿರುವಾಗ ಅವರು ಹೀಗೆ ತಿಳಿದರೆ ನೋಡು ಸೂರ್ಯಕಾಂತ, ನಿನ್ನ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯಗಳಿಲ್ಲ. ಅದಲ್ಲದೆ ನಿಂದಿನ ತಾನೇ ನನ್ನ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗಿ. ಸುಮ್ಮನೆ ತಮಾಷೆಗೆ ಅಂದೆ ಬಿಡಿ ನೋಡ್ರಿ, ನಿಮ್ಮ ಸ್ವಭಾವ ನನಗೇನು ಗೊತ್ತಿಲ್ಲವೇ? ವೆರಿ ಗುಡ್ ಸೂರ್ಯಕಾಂತ, ವೆರಿ ಗುಡ್. ಏನಾದರೂ ಕೋರ್ಟ್? ಯಸ್. ಒಳಗಡೆ ವಿಸ್ಕಿ ಬಾಟಲಿ ತೆಗೆದುಕೊಂಡು ಬರಲಿ. ಅಲ್ರಿಯಪ್ಪ, ಫುಲ್ ಬಾಟ್ ತರಲ, ಇಬ್ಬರೇ ಏನಿ ಹಾಫ್ ಬಾಟ್ಗಿನ ತರಲ, ಫುಲ್ ತಾಂಬ. ಅಲ್ರಿಯಪ್ಪ, ಬಾ ರುಚಿಗೆ ಏನಾದರೂ ಕುರು ಕುರು ಏನಷ್ಟು ಮಾಡ್ರಿ.
ಹೇಳಪ್ಪ. ಯಾಕಲೇ ಸತ್ಯ ಹೆಂಗೈತಿ ನಿನ್ನ ಮೈಯಾಗ? ಏನೋ ಶಿವಕಾಂತನ ಗೌಡ್ರ ಮನೆಯಾಗ, ನಮ್ ಗೌಡ್ರ ಮನೆಯ ಕುಂತಗೊಂಡು ಗುಮ್ಮಸ್ ಕೆಲಸ ಮಾಡಿ ಮಾಡ. ಏ ಗೋಬೇದ ಕತ್ತೆ ಅದರ ಕಂಡ ನಮ್ಮ ಹಂಗಿನ ಮಗನಂಗ ಹೀಗೆ ಆಟ ಹೊಡ್ತಿರೋ ಅಥವಾ ನಾವು ಹೇಳಿದಾಗೆ ಕೇಳಿ ಹಂಗ್ರಿ ಗೌಡ್ರ ನೀವೇ ಅದನ್ನ ಕೇಳುತ್ತಾನೆ ಡ್ರೈವರ್ನ ಕೆಲಸ. ಹಾಗಾದರೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ ವಿಕ್ರಾಂತನನ್ನು ಕರೆದುಕೊಂಡು ಬಾ. ಅಲ್ಲೇ ಹೊಡ್ರಪ್ಪ, ಹೋಗಿ ಕರ್ಕೊಂಡು ಬರ್ತೇನೆ. ಗೋಡ ಸ್ವಲ್ಪ ನಿಂದ್ರಪ್ಪ, ಮತ್ತೆ ನನ್ನ ಮಗಗ ಹೋಗೋ ಕಾಲಕ 80 ಸ್ಪೀಡ್ನಾಗ ತೊಂಬತ್ತು ಸ್ಪೀಡ್ ಹೋಗಿ ಆಳವಾಯ ಯಾಕಪ್ಪ ಅಂದ್ರ ಸೂಟ್ ಕೇಸ್ನಾಗ ನಮ್ ಗೌಡ್ರು ದುಡ್ಡು ದುಡ್ಡಾವಲೇ ಮಗನ ಅಷ್ಟಲ್ಲ ಇಷ್ಟಲ್ಲ 25 ಲಕ್ಷ ಅದಕ್ಕೆ ಆಗತ್ತಿನಪ್ಪ. ಲೇ ಇದು ದೊಡ್ಡಿರ ಗಿರಿನ ಬಿದ ಗಿರಿನೇ ಇಟ್ಟು ಬಂದಂಗ ಅಡ್ಡಣ್ಣ ಕಾರ್ ಗಾಡಿ ಇದೆಲ್ಲ ಏನ್ ಕಾರ್ ಗಾಡಿ ಬೇಕಾದ್ರೆ ಮಾಸ್ನಕ್ಕಿ ಚಂದಪ್ಪ ನರ್ಸಪ್ಪ ಅಲ್ಲ ಆತನ ಹೋಗಿ ಆತಗ ಡ್ರೈವರ್ ಕಳಿಸಿದ್ದು ನಾನೇ ಟ್ರ್ಯಾಕ್ಟರ್ ಡ್ರೈವರ್. ಈಗ ಇವೆಲ್ಲ ಡ್ರೈವಿಂಗ್ ಮಾಡ್ಬೇಕಂದ್ರ ನಮ್ಮ 10 ವರ್ಷ ಸರ್ವಿಸ್ ಇದೆ. ಏನಂದಿಲ್ಲ ನಿನಗ 10 ವರ್ಷ ಸರ್ವಿಸ್ ಅದ ಅವನ ನಾಚಿಗೆ ನಾಚಿಗಿದ್ರೆ ಎದಕಾಡಿಗೆ ಈ ಮಾತು ಮನ್ಯ ನನ್ನ ನನ್ನ ಕ್ಷಮಿಸ್ಬಿಡಮ್ಮ, ನೀರಿನ ಸ್ಥಿತಿಗೆ ನಾನೇ ಕಾರಣದಮ್ಮ. ಆ ದೇವರು ತುಂಬಾ ಕೆಟ್ಟವನು ಶಿಶಾಂತ್, ಮಲ್ಲಿಯವರಿಗೆ ಯಾವಾಗ್ಲೂ ಬಡತನ ಕೊಡ್ತಾನೆ. ನಮ್ಮ ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ. ಅಡ ಜ್ಯೋತಿ ತಂಗಿ, ನನ್ನನ್ನು ಕ್ಷಮಿಸ್ಬಿಡಮ್ಮ, ಈ ನಿನ್ನ ಸ್ಥಿತಿಗೆ ನಾನೇ ಕಾರಣದಲ್ಲಮ್ಮ. ಆ ದೇವರು ತುಂಬಾ ಕೆಟ್ಟನು ಶಿಶಾಂತ್, ಒಳ್ಳೆಯವರಿಗೆ ಯಾವಾಗ್ಲೂ ಬಡತನ ಕೊಡ್ತಾನೆ. ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಸವಿತ. ಮುಂದೆ ಚುಚ್ಚಿ ರಕ್ತ ಸೋರ್ತಾ ಇರೋ ಆಗಿನ ಕಾಲನ ನನ್ನಿಂದ ನೋಡಕ್ಕಾಗ್ತಿಲ್ಲ, ತೆಗೆದ್ಕೋ. ಸವಿತ, ನಾನ್ ಚಪ್ಪಲಿ ಹಾಕೊಂಡ್ರೆ ನಮಗೆ ಬಂದಿರೋ ಬಡತನದ ಜ್ವರ ಕಡಿಮೆ ಆಗುತ್ತೆ. ಅಯ್ಯೋ ಹುಚ್ಚಮ್ಮ, ನಿಮ್ಮ ಈ ಬಡತನವನ್ನ ಕಡಿಮೆ ಮಾಡ್ಬೇಕು ಅಂತ ನಾನು ಈ ಚಪ್ಪಲಿ ಕೊಡ್ತಾ ಇಲ್ಲ. ನಾನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟವನ್ನು ನೋಡ್ಲಾಗಿ ಕೊಡ್ತಾ ಇದ್ದೀನಿ ನೋಡು. ಬೇಡ ಬೇಡ, ಒಂದ್ ವೇಳೆ ಬೇಡ ಅಂದ್ರೆ ನೀನು ಈಗ ನಾನೇ ಆಗಿದೆ. ಆಯ್ತಮ್ಮ ಜ್ಯೋತಿ, ಊಟ ಮಾಡಿ. ಎಷ್ಟೊತ್ತಾಯ್ತು ಮನೆಯಿಂದ ಊಟ ತಿಂದಿದ್ದೇನೆ, ಮೊದಲು ಊಟ ಮಾಡಿ. ನೀನ್ ತೋರಿಸ್ತಾ ಇರೋ ಈ ಕರುಣೆ ಪ್ರೀತಿ ನೋಡ್ತಾ ಇದ್ರು ಹೋದ ಜನ್ಮದಲ್ಲಿ ನಿಮಗೆ ತಾಯಿಯಾಗಿ ಇದನ್ನ ಕನಿಸ್ತಾ ಇದೆ. ಕೆಟ್ಟ ಕಲ್ಪನೆ ಎಲ್ಲ ಬಿಟ್ಟು ಮೊದ್ಲು ಊಟ ಮಾಡಿ. ಎಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರೆಂಬ ಕೆಟ್ಟ ಮೃಗಗಳ ಮಧ್ಯೆ ಬಡತನದ ಬಂಡೆ ಹೊತ್ತಿರುವ ಬಡಪಲ್ಲಿ ನಾನು ಈ ನನ್ನ ತಂಗಿಯ ಸ್ಥಿತಿಯನ್ನು ಕಂಡು ನನಗೆ ಮಾತೇ ಬರ್ತಾ ಇಲ್ಲ. ಮೊದಲ ವಯಸ್ಸಿಗೆ ಬಂದಿರುವ ನನ್ನ ತಂಗಿಯನ್ನ ಬೆಲ್ಲಿಯನ್ನಿಟ್ಟುಕೊಂಡು ಕೆಲಸಕ್ಕೆ ಹಚ್ಚಲು ಹೊರಟಿರುವ ಪಾಪಿಯನ್ನ ನಾನು ಇದ್ದ ಒಬ್ಬ ತಂಗಿಯನ್ನ ಪ್ರೀತಿಯಿಂದ ತಂಗಿ ಅನ್ನದಷ್ಟು ಅಸಹಾಯಕನಾಗಿದ್ದೀನಿ. ಮನಸ್ಸಿನಲ್ಲಿ ಏನೇನು ಕಲ್ಪಿಸಿಕೊಂಡು ವ್ಯಥೆ ಪಡಬೇಡಿ. ವ್ಯಥೆಯೇ ನನ್ನ ಜೀವನದ ಕಥೆಯಾಗಿರುವ ಯಾರು ಏನ್ ಮಾಡ್ತಾರೆ ಸಂತ, ಅದೆಲ್ಲ ನನ್ನ ದುರ್ದೈವ. ಗುರಿಯು ಬೇಯಿಸಿದ ಈ ವಿರಿಯಾಟ ಬಲ್ಲವರಮ್ಮ ಈ ಜನದಲ್ಲಿ ಬಿಡಮ್ಮ. ಈ ಬಡವರ ಮೂಲ ವಿಚಿತ್ರವಾಗಿದೆ ಸಂತ. ಈಗಿನ ಕಲಿಕಾಲ ಇದುವರೆ ಕಾಡುತ್ತಿತ್ತು ಸಾಲವನ್ನು ಶೂಲ. ಈ ಶೂಲದಿಂದ ಈಗ ನಾನು ಮುಕ್ತನಾಗಿರುವೆ. ಮುಕ್ತಿ
ಹೊಂದಿದ ಈ ಮೂರ್ಖನಿಗೆ ಕಟ್ಟಿದ ಕೈ ಬಿಚ್ಚಿದಂತಾಗಿದೆ. ಸರ್ವಂತಾಗಿದೆ. ಬಿಸಿಲಿನ ತಾಪ ಹೆಚ್ಚಾಗ್ತದೆ. ಜ್ಯೋತಿನ ಕರ್ಕೊಂಡು ನಿಮ್ಮ ಮನೆಗೆ ಹೋಗಿ. ಸರಿ ಸವಿತ. ಸವಿತಾ ಒಂದ್ಸಲ ನೀನು ನಮ್ಮ ಮನೆಗೆ ಬರಬೇಕು. ಹೆಸರಿಗೆ ತಕ್ಕಂತೆ ಸುರ ಸುಂದರಿ, ಏ ನಿವಳ ವೈಖರಿ, ತಿತ್ತಿ ತೀರಿದ ಮುದ್ದು, ಬಂಗಾರದಂತ ಬಣ್ಣ, ಕಮಲದಂತ ಕಣ್ಣು. ಕಳೆದೆರಡು ವರ್ಷಗಳಿಂದ ಅನವರೆತು ಕೊರಗುತ್ತಿದೆ ನನ್ನ ಮನ ಈ ಅಂಗಲೆಯ ಅಂಗ ಸುಖಕ್ಕಾಗಿ. ಆ ಬ್ರಹ್ಮನ ಸೃಷ್ಟಿಯಲ್ಲಿ ಇಂದು ಅನರ್ಘ್ಯ ರಕ್ತ, ಅದಕ್ಕೆ ಸರಿಯಾದ ಸಮಯ ನೋಡಿ ಬಂದಿರುವ ಸವಿತ ನಿನ್ನ ಸೌಂದರ್ಯವನ್ನು ಸವಿಯಲು ಸಾಧಾರಣವಾಗಿ ನಾಚಿಕೆ ಇಟ್ಟವನೇ. ನೀನು ಮನುಷ್ಯನಲ್ಲ ಕಣು, ಕಾಡ ಹಂದಿ ಹೋಗಿ ಕಾಣ್ತಾ ಇದೀಯಾ. ಅವ್ರನ್ನೆಲ್ಲ ಮನುಷ್ಯ ಕುಲದ ಮುಳ್ಳು ಬಡ್ದಿದ್ರೆ ಹೆಚ್ಚಿಗೆ ಮಾತಾಡದೆ ಹೊರಟೋಗಿಲ್ಲ. ನೋಡಿದ್ರೆ ನೀನ್ ನಿನ್ನ ಪಾಪಿ ದೇಹವನ್ನ ಸೀರಿ ಬಿಡ್ತಾ
ಅಂತೂ ಶಕ್ತಿ ಮಗನ್ ಬಿಟ್ಟು ಯಾಕಂದ್ರೆ